ದೇಹದೊಳಕ್ಕೆ ಬಂದೆವು, ದೇಹದಲ್ಲಿ ಇದ್ದೆವು, ಇದ್ದೇವೆ, ದೇಹವನ್ನು ಬಿಟ್ಟು ಹೋಗುತ್ತೇವೆ. ಎಲ್ಲಿ ಹೋಗ್ತೀವಿ? ಯಕ್ಷ ಪ್ರಶ್ನೆಯಲ್ಲಿ ಆ ಯಮಧರ್ಮರಾಯ ಧರ್ಮರಾಯನನ್ನು ಕೇಳ್ತಾನೆ, ಯಕ್ಷನ ರೂಪದಲ್ಲಿ ಬಂದವನು. ಏನಯ್ಯ ಧರ್ಮರಾಯ, ಪ್ರಪಂಚದಲ್ಲಿ ಅತ್ಯಂತ ಆಶ್ಚರ್ಯಕರವಾದದ್ದು ಯಾವುದು ಅಂತ. ಅದಕ್ಕೆ ಧರ್ಮರಾಯ ಹೇಳ್ತಾನೆ, ಏನಪ್ಪ, ಪ್ರತಿನಿತ್ಯ ಪ್ರತಿನಿತ್ಯ ಸ್ಮಶಾನಗಳು ಹೆಣಗಳನ್ನು ಸುಟ್ಟು, ಪ್ರತಿನಿತ್ಯ ಸ್ಮಶಾನಗಳು ಸಮಾಧಿಗಳನ್ನು ಕಟ್ಟಿಸಿಕೊಂಡು, ಪ್ರತಿನಿತ್ಯ ಚಟ್ಟಗಳಲ್ಲಿ ಹೆಣಗಳ ಮೆರವಣಿಗೆಯಾಗ್ತಾ ಇದ್ರೂ ಶೇಷಾಃ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯಮಿತಃ ಪರಂ. ಉಳಿದ ನಾವೆಲ್ಲರೂ ಇಲ್ಲೇ ಇರ್ತೀವಿ ಎನ್ನುವ ಹಾಗೆ ವರ್ತಿಸ್ತೀವಿ. ಇಲ್ಲೇ ನಾವು ಭಾಳ ಕಾಲ ಇರ್ತೀವಿ ರೀ, ಇಲ್ಲಿ ನಾವು ಸಾಯೋದೇ ಇಲ್ಲರಿ ಅನ್ನುವಂತೆ ಮನೆಗಳು ಕಟ್ಕೊಳ್ತೀವಿ, ಮಕ್ಕಳುಗಳಿಗೆ ಆಸ್ತಿ ಮಾಡ್ತೀವಿ, ಆಸ್ತಿ ಜೊತೆಗೆ ಗುರುತಿಸ್ಕೊಳ್ತೀವಿ, ಎಲ್ಲ ಇದ್ಬಿಡ್ತೀವಿ ಇಲ್ಲೇ. ಅಯ್ಯೋ ರಾಮ, ಹೋಗ್ತೀರ್ರಿ, ಸತ್ತು ಹೋಗೇ ಹೋಗುತ್ತೇವೆ ಅನ್ನುವ ಪರಮ ಸತ್ಯ ಗೊತ್ತಿದ್ದರೂ, ಯತ್ ಪ್ರಯಂತ್ಯಭಿಸಂವಿಶಂತಿ ಹೋಗ್ತೀವಿ ಅನ್ನುವುದು ಗೊತ್ತಿದ್ದರೂ, ನಾವೆಲ್ಲರೂ ಶೇಷ ಉಳಿದಿರತಕ್ಕ ನಾವು ಸ್ಥಾವರಂ ಅಂದರೆ ಬಂಡೆಕಲ್ಲಿದ್ದ ಹಾಗೆ ಎಂತಂತ ಅಲ್ಲಾಡಲ್ಲ ಅಂತ ಹೋಗೋದಿಲ್ಲ. ಸ್ಥಾವರಂ ಇಚ್ಛಂತಿ, ಇಲ್ಲೇ ಬದುಕಿರುತ್ತೇವೇನೋ ಅನ್ನುವಂತೆ ಬದುಕ್ತೀವಲ್ಲ. ಕಿಮಾಶ್ಚರ್ಯ ಮಿತಃ ಪರಂ, ಇದಕ್ಕಿನ್ನ ದೊಡ್ಡದಾದ ಆಶ್ಚರ್ಯ ಏನೇ ಇದೆ ಅಂತ ಧರ್ಮರಾಯ ಉತ್ತರ ಹೇಳ್ತಾರೆ. ಅಂದರೆ ನಾವು ಹೋಗುವುದು ಗೊತ್ತಿದ್ದರೂ ನೋಡಿ ನಾವು ಹೇಗೆ ಇರ್ತೀವಿ ಅಂದರೆ, 80 ವರ್ಷ ಆಗುತ್ತೆ, ಕಿವಿ ಕೇಳಿಸಲ್ಲ, ಕಣ್ಣು ಕಾಣಿಸಲ್ಲ ಸರಿಯಾಗಿ, ಊಟ ಮಾಡಿದ ಆಹಾರ ಅರಗಲ್ಲ, ಓಡಾಡೋಕ್ಕಾಗಲ್ಲ, ಕೂತರೂ ಸುಸ್ತು, ನಿಂತರೂ ಸುಸ್ತು, ಮಲಗಿದರೂ ಅಸಹನೆ. ಯಾವಾಗ ಕೇಳಿಸಲ್ವೋ ಕಾಣಿಸಲ್ವೋ ಏನು ಮಾಡೋದು? ಆದರೆ ಕಾಣಿಸದ, ಕೇಳಿಸದ, ಅರಗದ, ಬೆನ್ನು ಬಗ್ಗಿರತಕ್ಕ ಆ ಮುದುಕನನ್ನು ಕೇಳಿ, ಏನಪ್ಪ ನೀನು ಸಾಯಕ್ಕೆ ಸಿದ್ಧ ಇದೆಯಾ ಅಂತ. ಇಲ್ಲರಿ, ನನ್ನ ಮೊಮ್ಮಗಳ ಮದುವೆ ಆಗಬೇಕ್ರಿ ಅಂತ. ನನ್ನ ಮೊಮ್ಮಗಳ ಮದುವೆ ಒಂದಾಗಿಬಿಟ್ರೆ ಆಮೇಲೆ ಬೇಕಾದ್ರೆ ಸಾಯ್ತೆ. ಮೊಮ್ಮಗಳಿಗೆ ಮದುವೆ ಆಗುತ್ತೆ, ಮದುವೆ ಆದಮೇಲೆ ಕೇಳಿ, ಏನಯ್ಯ ಸಾಯಕ್ಕೆ? ಅವ್ರಿಗೊಂದು ಮಗು ಹುಟ್ಟುಬಿಟ್ರೆ ಅಂತಾನು. ಮಗು ಹುಟ್ಟಿದ ಮೇಲೆ ಕೇಳಿ, ಮಗು ಹುಟ್ಟಿದಾಗೆ ಹೋಗೋಕ್ಕಾಗತ್ತೆಯೇ? ಮಗುನ ನೋಡಬೇಕು, ಅಂಬೆಗಾಲು ಇಟ್ಕೊಂಡು ಓಡಾಡಬೇಕು. ಸಾಯುವುದಕ್ಕೆ ನಾನು ಸಿದ್ಧನಾಗುವುದೇ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂದ್ಕೊಂಬಿಟ್ಟಿರ್ತೀನಿ ನಾನು. ಆದರೆ ಪರಮಸತ್ಯ, ನಾನು ಸಾಯಲೇಬೇಕು. ಸಾಯುವಾಗ 8ನೇ ಅಧ್ಯಾಯ ಮೃತ್ಯುವಿನ ಬಗ್ಗೆ ಮಾತಾಡುತ್ತೆ. ಸಾಯುವಾಗ ನಾನು ಹೇಗಿರಬೇಕು? ನನ್ನ ಬ್ಯಾಂಕ್ನಲ್ಲಿ ಇಟ್ಟಿರತಕ್ಕಂಥ ಹಣದ ಬಗ್ಗೆ ಯೋಚನೆ ಮಾಡಬೇಕಾ? ಏನು ಮಾಡ್ತೀಯ ಸಾಯೋ ಕ್ಷಣದಲ್ಲಿ? 2 ಲಕ್ಷೋ 5 ಕೋಟಿನೋ ಇಟ್ಕೊಂಡಿರ್ತೀರಿ, ಏನು ಮಾಡ್ತೀರಿ ನೀವು? ಬ್ಯಾಂಕ್ನಲ್ಲಿ ನಿರುತ್ತೀರಿ ನಿಮ್ಮ ದುಡ್ಡು, ಏನು ಮಾಡ್ತೀರಿ ನೀವು ಆ ದುಡ್ಡು ತಗೊಂಡು? ಯಾವುದೊಂದಷ್ಟು ಜಮೀನು, ಯಾವುದೋ ನಿಮ್ಮ ಹೆಸರಿನಲ್ಲಿ ಒಂದು ಮನೆ, ನಿಮ್ಮ ಹೆಂಡತಿ ಮಕ್ಕಳು ಎಲ್ಲ, ಗಂಡ ಎಲ್ಲ, ಎಲ್ಲರನ್ನೂ ಬಿಟ್ಟು ಹೋಗಲೇಬೇಕು. ಆದರೆ ದುರಂತ ಏನು, ಬಿಟ್ಟು ಹೋಗೋದು ನಂಗೆ ಗೊತ್ತಿದೆ, ಸಾಯಲೇಬೇಕು ಅಂತ ಗೊತ್ತಿದೆ, ಯಾರೂ ಬದುಕಿರಲ್ಲ ಅಂತ ಗೊತ್ತಿದೆ. ಸಾಯುವ ಕ್ಷಣ ಬಂದಾಗಲೂ ನಾನೇನು ಯೋಚನೆ ಮಾಡ್ತೀನಿ? ಓ, ನಾನು ಹೋಗ್ಬಿಟ್ರೆ ನನ್ನ ಹೆಂಡತಿ ಗತಿ ಏನಪ್ಪ ಅಂತೀನಿ. ನನ್ನ ಮಕ್ಕಳು, ನಾನು ಇಷ್ಟೆಲ್ಲ ಆಸ್ತಿ ಮಾಡಿರೋದು, ನನ್ನ ಮಕ್ಕಳು ಚೆನ್ನಾಗಿ ಉಳಿಸ್ಕೊಳ್ತಾರಾ ಅಂತ ಯೋಚನೆ ಮಾಡ್ತೀನಿ.
ನನ್ನ ಮಕ್ಕಳು ಹೇಗೆ ಬದುಕುತ್ತಾರೆಯೇ ಚೆನ್ನಾಗಿ ಅಂತ ಯೋಚನೆ ಮಾಡ್ತೀನಿ. ನನ್ನ ಹೆಂಡತಿ ಹೇಗೆ, ನನ್ನ ಮಕ್ಕಳು ಹೇಗೆ, ನನ್ನ ಆಸ್ತಿ ಏನು, ನನ್ನ ದುಡ್ಡೇನು ಅನ್ನುವುದನ್ನು ಯೋಚನೆ ಮಾಡುತ್ತೇನೆ ವಿನಃ ನಾನು ಸತ್ತ ಮೇಲೆ ನನಗೇನು ಅಂತ ಯಾರು ಯೋಚನೆ ಮಾಡಲ್ಲ. ಸತ್ತ ಮೇಲೆ ಏನು ಹಾಗಾದರೆ ನನಗೇನಾಗುತ್ತೆ? ಸತ್ತ ಮೇಲೆ ಎಲ್ಲಿ ಹೋಗ್ತೀನಿ ನಾನು? ಆ ನಾನು ಅನ್ನತಕ್ಕಂಥ ಯಾವುದೋ ಒಂದು ಜೀವ ಅದು ಹೋಗುತ್ತಲ್ಲ, ಎಲ್ಲಿ ಹೋಗುತ್ತೆ? ಸತ್ತ ಮೇಲೆ ನನಗೆ ಏನಾಗುತ್ತದೆ ಅನ್ನುವುದು ಒಂದನ್ನು ಬಿಟ್ಟು ಮಿಕ್ಕಿದೆಲ್ಲ ಯೋಚನೆ ಮಾಡ್ತಿರ್ತಾನೆ ಅವನು. ಪ್ರಯಾಣ ಕಾಲೇಪಿ ಚ ಮಾಂ, ಕೃಷ್ಣ ಹೇಳ್ತಾ ಇದ್ದಾನೆ, ಸಾಯುವ ಸಂದರ್ಭದಲ್ಲಿ ನಿನಗೆ ಮುಕ್ತಿ ಸಿಗಬೇಕಿದ್ದರೆ, ಸಾವು ನಿನಗೆ ಸುಖವಾಗಿ ಬರಬೇಕಿದ್ದರೆ ನೀನೇನು ಮಾಡಬೇಕು? ಇವುಗಳನ್ನೆಲ್ಲ ಕುರಿತು ಈಗ ನಾನು ಹೇಳ್ತೀನಿ, ಗಮನ ಇಟ್ಟು ಕೇಳು. ಬಹಳ ಗಂಭೀರವಾದಂತಹ ಅಧ್ಯಾಯ ಈ ಅಕ್ಷರ ಬ್ರಹ್ಮಯೋಗ ಅನ್ನತಕ್ಕಂಥದ್ದನ್ನು ಕೃಷ್ಣ ಮತ್ತೆ ಮತ್ತೆ ಹೇಳಿ ಈಗ ಒಂದೊಂದು ಪ್ರಶ್ನೆಗೂ ಅರ್ಜುನ ಕೇಳಿದ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ಕೊಡೋದಕ್ಕೆ ಆರಂಭ ಮಾಡಿದ್ದಾರೆ. ಮೊದಲನೆಯದು ಬ್ರಹ್ಮನ್ನಂದರೆ ಏನು? ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋ ಅಧ್ಯಾತ್ಮ ಉಚ್ಯತೆ ಭೂತಭಾವೋದ್ಭರ ಕರ್ಮ. ಒಂದೊಂದು ಪದಕ್ಕೂ ಅವನು ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾನೆ ಕೃಷ್ಣ. ಬಹಳ ಘನವಾಗಿರತಕ್ಕಂತಹ, ಅರ್ಥ ಮಾಡಿಕೊಳ್ಳುವುದು ಸ್ವಲ್ಪ ಕಷ್ಟವಾಗಿರತಕ್ಕಂತಹ ಅಧ್ಯಾಯ 8ನೇ ಅಧ್ಯಾಯ. ಮತ್ತು ಈ 8ನೇ ಅಧ್ಯಾಯ ನಮಗೆ ಅರ್ಥವಾದರೆ ನಾವೇನು ರೀ ಮಾಡಬೇಕು? ಉಪನ್ಯಾಸಕ್ಕೆ ಹೇಳ್ತಾ ಇದ್ದೇವೆ, ಏನು ಮಾಡಬೇಕು ಆಮೇಲೆ ಅನ್ನತಕ್ಕಂಥದ್ದಕ್ಕೆ ಉತ್ತರ ಕೊಡತಕ್ಕಂತಹ ಕ್ರಿಯಾಶೀಲವಾದ ಅಧ್ಯಾಯ ಇದು. ಸರಿ, ಒಂದೊಂದೇ ವಿವರಣೆಯನ್ನು ನೋಡೋಣ. ಅಕ್ಷರಂ ಬ್ರಹ್ಮ ಪರಮಂ, ನೋಡಯ್ಯ, ಬ್ರಹ್ಮನ್ನನ್ನುವುದು ನಿನಗೆ ಗೊತ್ತಾಗಬೇಕಾಗಿದ್ದರೆ ಅದಕ್ಕೆ ಒಂದು ಸರಿಯಾದ ಮತ್ತೊಂದು ಪದ ಇದೆ. ಆ ಪದವನ್ನು ನಾವು ಅಕ್ಷರ ಅಂತ ಕರಿತೀವಿ. ಅಕ್ಷರಂ ಬ್ರಹ್ಮ ಪರಮಂ, ಪರಮಂ ಪರಬ್ರಹ್ಮ, ಬ್ರಹ್ಮ ಪರಮಂ. ಪರಬ್ರಹ್ಮನ್ನಂದರೆ ಅಕ್ಷರ. ಭಾಳ ಸರಳವಾದ ಹೇಳಿಕೆ ಕೊಟ್ಟರು ಕೃಷ್ಣ. ಇದನ್ನು ನಮಗೆ ಅರ್ಥ ಮಾಡಿಸಬೇಕಾದರೆ ಶ್ರೀ ಶ್ರೀ ಶಂಕರಾಚಾರ್ಯ ಭಗವತ್ಪಾದರು ಬರಬೇಕಾಯಿತು. ಅವರು ಭಗವದ್ಗೀತಾ ಭಾಷ್ಯವನ್ನು ಬರೆದಾಗ ಏನು ಅಕ್ಷರ ಅಂದರೆ, ಅಕ್ಷರಂ ಬ್ರಹ್ಮ ಪರಮಂ ಅಂತ ಕೃಷ್ಣ ಹೇಳಿದ್ನಲ್ಲ, ಅದರ ಅರ್ಥ ಏನು? ಅಕ್ಷರ ಅಂದರೆ ಪರಬ್ರಹ್ಮನ್ ಅಂತ ಹೇಳಿಬಿಟ್ರು, ಮುಂದಕ್ಕೆ ಹೋಗ್ಬಿಟ್ರು. ಆದರೆ ಅದರ ಅರ್ಥ ಏನು ಅನ್ನುವುದನ್ನು ಹೇಳೋದಕ್ಕೆ ಶ್ರೀ ಶ್ರೀ ಶಂಕರಾಚಾರ್ಯ ಭಗವತ್ಪಾದರು, ಶ್ರೀ ಶ್ರೀ ರಾಮಾನುಜಾಚಾರ್ಯರು, ಶ್ರೀಮನ್ ಮಧ್ವಾಚಾರ್ಯರು, ಶ್ರೀ ಭಾಸ್ಕರಾಚಾರ್ಯರು, ಶ್ರೀ ಶ್ರೀ ವಲ್ಲಭಾಚಾರ್ಯರು, ಶ್ರೀ ಶ್ರೀ ನಿಂಬಾರ್ಕರು ಇವರೆಲ್ಲ ಭಾಷ್ಯಗಳನ್ನು ಬರೆದರು ಭಗವದ್ಗೀತೆ. ನಮಗಿರತಕ್ಕಂಥ ಕಾಲಮಿತಿಯಲ್ಲಿ ಬರೀ ಬ್ರಹ್ಮನನ್ನುವುದರ ಪ್ರಾರಂಭವನ್ನು ವರ್ಣನೆ ಮಾಡಿದ ಶ್ರೀ ಶ್ರೀ ಶಂಕರಾಚಾರ್ಯ ಭಗವತ್ಪಾದರ ವಿವರಣೆಯನ್ನು ಕೊಟ್ಟುಬಿಡ್ತೀನಿ. ವಿವರಣೆ ಕೊಡೋಕ್ಕಾಗಲ್ಲ, ಪುಟಾಣಿಯಾಗಿ ಹೇಳಬೇಕು. ನಾವು ಹಿಂದಿನ ಅಧ್ಯಾಯದಲ್ಲಿ ಪರಾಪ್ರಕೃತಿ ಅಪರಾಪ್ರಕೃತಿ ಎನ್ನುವುದನ್ನು ಎರಡನ್ನು ನೋಡಿದ್ದೇವೆ. ಅಪರಾಪ್ರಕೃತಿ ಅಂದರೆ ಏನು ಅನ್ನುವುದನ್ನು, ಪರಾಪ್ರಕೃತಿ ಅಂದರೆ ಏನು ಅನ್ನುವುದನ್ನು ಸಾಕಷ್ಟು ವಿವರಣೆ ಕೊಟ್ಟಿದ್ದೇನೆ ನಾನು. ಆ ಪರಾಪ್ರಕೃತಿ ಅಂದರೇನು? ಜೀವಭೂತಾಂ ಮಹಾಬಾಹೋ. ಜೀವ ಅನ್ನತಕ್ಕಂಥದ್ದು ಪರಾಪ್ರಕೃತಿ ಕಣಪ್ಪ ಅಂತ ಕೃಷ್ಣ ಹೇಳಿದ. ನಮ್ಮ ದೇಹದ ಒಳಗೆ ಇರತಕ್ಕಂಥ ಜೀವ, ಅದನ್ನು ಒಂದು ಕಡೆಗೆ ಇಟ್ಕೊಳ್ಳಿ, ದೇಹವನ್ನು ಒಂದು ಕಡೆಗೆ ಇಟ್ಕೊಳ್ಳಿ. ಈ ದೇಹ ಅನ್ನುವುದು ನಾವು ನೋಡಿದರೆ ನನ್ನ ದೇಹದ ಹೊರಗಡೆ ಮೊಟ್ಟ ಮೊದಲ ಇದರ ಸಂಧಾನ ಆಗುತ್ತೆ. ಅಂದರೆ ಒಂದು ಯಂತ್ರ,
ಹಾಗೆ ಕೆಳಗೆ ನೋಡಿದರೆ ಭೂಮಿ, ಮುಂದೆ ನೋಡಿದರೆ ನನ್ನಂತಹ ದೇಹಗಳು ಕೋಟಿ ಕೋಟಿ. ಈ ಕೋಟಿ ಕೋಟಿ ದೇಹಗಳು ಬದುಕಿರಲಿಕ್ಕೆ ಅಗತ್ಯವಾಗಿರತಕ್ಕಂತಹ ಆಹಾರ ವ್ಯವಸ್ಥೆ, 120 ಕೋಟಿ ಭಾರತೀಯರಿದ್ದಾರೆ ಅಂದರೆ 120 ಕೋಟಿ ಭಾರತೀಯರು ಊಟ ಮಾಡ್ತಾರೆ, 120 ಕೋಟಿ ಭಾರತೀಯರು ನೀರು ಕುಡಿತಾರೆ, 120 ಕೋಟಿ ಭಾರತೀಯರಿಗೂ ಮನೆಗಳಿವೆ, ಮನೆಯೋ ಗುಡಿಸಲೋ ಡೇರೆಯೋ ಏನೋ ಒಂದಿದೆ. 120 ಕೋಟಿ ಭಾರತೀಯರು ಓಡಾಡ್ತಾರೆ, 120 ಕೋಟಿ ಭಾರತೀಯರಿಗೆ ರೋಗಗಳು ಬಂದರೂ ನೋಡಲಿಕ್ಕೆ ವೈದ್ಯರಿದ್ದಾರೆ, 120 ಕೋಟಿ ಭಾರತೀಯರಿಗೂ ಬೇಕಾಗಿರತಕ್ಕಂತಹ ಶಿಕ್ಷಣವನ್ನು ಕೊಡಲಿಕ್ಕೆ ಸಂಸ್ಥೆಗಳಿವೆ, ಉಪಾಧ್ಯಾಯರುಗಳಿದ್ದಾರೆ. ಅಂದರೆ ಏನು ಹೇಳ್ತಾ ಇದ್ದೇನೆ, ನಾವು ಹುಟ್ಟಿ ಬರುವುದಕ್ಕಿಂತ ಮುನ್ನವೇ ಇದೆಲ್ಲ ಸಿದ್ಧ ಇದ್ದೀರಿ. ನಾನು ಹುಟ್ಟುವುದಕ್ಕಿಂತ ಮುಂಚೆ ನಮ್ಮಪ್ಪ ಅಮ್ಮ ಇದ್ದಾರಲ್ಲಿ ನಾನು ನೋಡ್ಕೊಳ್ಳೋದಕ್ಕೆ, ನಾನು ಹುಟ್ಟಿ ಬರುವುದಕ್ಕಿಂತ ಮುಂಚೆ ನನಗೆ ಊಟಕ್ಕೆ ಸಿದ್ಧ ಆಗಿಬಿಟ್ಟಿದೆ, ನಾನು ಹುಟ್ಟುವುದಕ್ಕಿಂತ ಮುಂಚೆ ನನಗೆ ಪಾಠ ಹೇಳೋದಕ್ಕೆ ಮೇಷ್ಟರು ಸಿದ್ಧ ಆಗಿಬಿಟ್ಟಿದ್ದಾರೆ. ಪ್ರತಿಯೊಬ್ಬ ಮನುಷ್ಯನ ಜನನಕ್ಕೂ ಮುನ್ನವೇ ನಮಗಾಗಿ ಏನೇನೋ ಸಿದ್ಧ ಆಗಿಬಿಟ್ಟಿದೆ. ಯಾರು ಮಾಡಿದ್ರಿ ಇದನ್ನು, ಯಾರು ಹೇಳಿಕೊಟ್ರು, ಯಾರು ಕಲಿಸಿದರು, ಯಾರು ಬೇಕು ಅಂದರು? ಏನಿದೆಲ್ಲ ಒಂದೇ ಸಲವಾಯಿತೆ, ಹಂತ ಹಂತವಾಗಿ ವಿಕಾಸ ಆಗ್ತಾ ಹೋಯಿತು. ಆ ವಿಕಾಸ ಅನ್ನುವುದು ಹೇಗಾಯಿತು ಯಾರಿಗೆ ಗೊತ್ತು? ಆದರೆ ಒಂದು ಯೋಚನೆ ಇದೆ, ಈ ರೀತಿಯ ವಿಕಾಸ ಆಗಬೇಕಾಗಿದ್ದರೆ ಯಾವುದೋ ಒಂದು ನಿಯಂತ್ರಕ ಇರಬೇಕು, ಯಾರೋ ಒಬ್ಬರು ಗಮನ ಇಟ್ಟು ನೋಡ್ತಾ ಇರಬೇಕು. ಅದು ಹೇಗೆ ನೋಡ್ತಾ ಇದ್ದಾರೆ, ಎಲ್ಲಿಂದ ನೋಡ್ತಾ ಇದ್ದಾರೆ, ಏನನ್ನು ನೋಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ. ಅಂತೂ ಯಾವುದೋ ಒಂದು ಶಕ್ತಿ ಈ ಇಡೀ ಪೃಥ್ವಿಯನ್ನು ನೋಡ್ತಾ ಇದೆ, ಪೃಥ್ವಿಯಲ್ಲಿರತಕ್ಕಂತಹ 1,000,000,000,000,000 ಜನರನ್ನು, 1,000,000,000,000 ಪಶು ಪಕ್ಷಿ ಪ್ರಾಣಿಗಳನ್ನು ನೋಡ್ತಾ ಇದೆ. ಹಾಗಿರುವುದರಿಂದಲೇ ಇವು ನೋಡಿ, ನಮಗೆ ನಾವು ಹುಟ್ಟಬೇಕಾಗಿದ್ದರೆ ವೈದ್ಯರುಗಳಿದ್ದಾರೆ, ಪ್ರಸವ ಮಾಡಿಸಲಿಕ್ಕಾಗಿ ದಾದಿಯರಿದ್ದಾರೆ, ಬೆಚ್ಚಗಿರತಕ್ಕಂತಹ ಕೋಣೆಗಳಿವೆ, ಎಲ್ಲ ಇದೆ. ಅದೇ ನಾವು ಪೊಟ್ರೆಗಳಲ್ಲಿದ್ದಾಗ ಈ ಬೇರೆ ಪ್ರಾಣಿಗಳಿದೆಯಲ್ಲ, ನಾಯಿ, ಯಾವುದೊಂದು ಹಸು, ಯಾವುದೊಂದು ಆನೆ, ಯಾವುದೊಂದು ಆಮೆ, ಯಾವುದೊಂದು ಇಲಿ, ಯಾವುದೊಂದು ಮೊಲ, ಇವು ಹೇಗೆ ಪ್ರಸವ ಆಗುತ್ತೆ, ಯಾವ ದಾದಿ ಇದೆ ಅಲ್ಲಿ, ಯಾವ ವೈದ್ಯರಿದ್ದಾರೆ ಅದಕ್ಕೆ, ಯಾವ ನಮ್ಮನೇಲಿ ಹಸು ಇದೆ ಅಂತ ಕಟ್ಟಾಕೊಂಡಿದ್ದರೆ ಓ ಹಸು ಯುವಕರು ಹಾಕತ್ತೆ ನಾವೆಲ್ಲ ನೋಡ್ತೀವಿ. ಕೋಟಿ ಕೋಟಿ ಹಸುಗಳು ಕಾಡಿನಲ್ಲಿರ್ತಲ್ರಿ, ಕಾಡಿನಲ್ಲಿರತಕ್ಕಂಥ ಸಿಂಹಕ್ಕೆ ಯಾರು ಪ್ರಸವ ವೇದನೆ, ಕಾಡಿನಲ್ಲಿರತಕ್ಕಂಥ ಆನೆಗೆ ಯಾರು ಪ್ರಸವ ಮಾಡ್ತಾರೆ? ಅದೇ ಪ್ರಸವವನ್ನು ನಾವು ಒಂದು ಕಾಲದಲ್ಲಿ 1 ಕೋಟಿ ವರ್ಷದಿಂದ ಮಾಡ್ಕೊಳ್ತಾ ಇದ್ವಿ. ಅಂದರೆ ನಾವು ಏನೋ ಮಾಡುತ್ತಿದ್ದೇವೆ ಅನ್ನುವುದರ ನಂಬಿಕೆಯನ್ನು ಪಕ್ಕಕ್ಕೆ ಇಟ್ಟರೆ ಈ ಎಲ್ಲ ಸಿದ್ಧತೆ ಆಗಿಬಿಟ್ಟಿದೆ. ಆಗಲೇ ಒಂದು ಆನೆಯ ಮರಿಯನ್ನು ಹಾಕುತ್ತಿದೆ ಅಂದರೆ ನಾವು ಸುಮ್ಮನೆ ನೋಡ್ತೀವಿ ಅಷ್ಟೇ, ಹಾಕ್ತಾ ಇದೆ ಅಂತ ನಾವೇನು ಮಾಡಲಿಕ್ಕಾಗಲ್ಲ. ಅದಕ್ಕೆ ನಾವು ಆನಂತರ ನಮಗೆ ಅನುಕೂಲಗಳನ್ನು ಮಾಡ್ಕೊಳ್ಳಿಕ್ಕೆ ಹೋದವು, ನಾನು ಪ್ರಾರಂಭದ ಉಪನ್ಯಾಸದಲ್ಲಿ ಹೇಳಿದ ಹಾಗೆ. ಅಂದರೆ ನಾನು ಹುಟ್ಟಿ ಬರುವುದಕ್ಕಿಂತ ಮುನ್ನವೇ ಎಲ್ಲ ಸಿದ್ಧ ಆಗಿಬಿಟ್ಟಿದೆ. ನಾನು ನನ್ನ ಹೃದಯ ಶಸ್ತ್ರಚಿಕಿತ್ಸೆ ಆದ ವರ್ಷದಲ್ಲಿ ಇದನ್ನು ಹೇಳಿದ್ದೆ ನಿಮಗೆ ಅಂತ ಕಾಣುತ್ತೆ. ಹಾಗೆ ಹೇಳದೇ ಇದ್ದರೂ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋಣ. ನನ್ನ ಎದೆಯನ್ನು ಕತ್ತರಿಸಿದರು, 7 ದಿವಸಗಳು ನಾನು ಆಸ್ಪತ್ರೆಯಲ್ಲಿದ್ದೆ. ಅಲ್ಲಿನ ವೈದ್ಯರು ತುಂಬ ಪ್ರಸಿದ್ಧರಾಗಿದ್ದವರು. ಮೊದಲು ಅವರನ್ನು ಭೇಟಿ ಮಾಡೋದಕ್ಕೆ ನಾನು ಕಾಲ ತಗೋಬೇಕಾಯಿತು. ನಾನೊಂದು ಸಲ ಹೋದ ಮೇಲೆ ಪ್ರತಿನಿತ್ಯ 1/2 ಗಂಟೆ ಬಂದು ನನ್ನ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದರು. ಗಣೇಶ ಕೃಷ್ಣನ್ ಅಯ್ಯರ್ ಅಂತ ಒಂದು 10,000 ಎದೆ ಕೊಯ್ದಾಕಿದ್ದಾರೆ ಅವರು. 10-20 ವರ್ಷ ಇಂಗ್ಲೆಂಡ್ನಲ್ಲಿ ಇದ್ದು ಬಂದವರು, ಭಾಳ ಪ್ರಸಿದ್ಧರಾಗಿದ್ದವರು. ಅವರು
ನೀವು ನೋಡಿದರೆ ಪುರೋಹಿತರ ಗಂಡ ಕಾಣಿಸ್ತಾ ಇದ್ದ. ಅವನು ನಾನು ಮೊದಲನೇ ಸಲ ಭೇಟಿ ಮಾಡಿದಾಗ ವಿಭೂತಿಯನ್ನು ಧರಿಸಿ ವಿಕ್ರಮ ಆಸ್ಪತ್ರೆಯಲ್ಲಿ ಬಹಳ ದೊಡ್ಡ ಸರ್ಜನ್ ಅವರು ಕೂತ್ಕೊಂಡಿದ್ದರು. ನಾವು ಹಣ ಏನಾದರೂ ಇಟ್ಕೊಳ್ರಿ ಅಂದರೆ 28 ಕಾರಣ ಕೊಡ್ತೀವಿ. ಅವರು ಒಬ್ಬ ಸರ್ಜನ್ನಾಗಿ ವಿಭೂತಿ ಧಾರಣೆಯನ್ನು ಮಾಡಿಕೊಂಡು ತಮ್ಮ ಕಚೇರಿಯಲ್ಲಿ ಕೂತ್ಕೊಂಡಿದ್ದರು. ಅವರು ಹೇಳಿದರು, ನಾನು ಶಸ್ತ್ರಚಿಕಿತ್ಸೆ ಮಾಡುವುದಕ್ಕೆ ಪ್ರಯೋಗಾಲಯದೊಳಕ್ಕೆ ಹೋಗುವ ತನಕ ವಿಭೂತಿ ಇರುತ್ತೆ, ಆಮೇಲೆ ಏನೂ ಇರಬಾರ್ದು, ನಾವು ಮುಸುಕು ಹಾಕೋಬೇಕು, ಗೌನ್ ತೊಡಬೇಕು ಅಂತ ನಾನೆಲ್ಲ ಬಿಡ್ತೀನಿ ಅಂತಂತ ಅಂದರೆ ಆ ಶ್ರದ್ಧೆ ಇಟ್ಕೊಂಡಿದ್ದಾರೆ ಅವರು. ಅದಿರಲಿ. ಏಳನೆಯ ದಿವಸ ನಾನು ಹೊರಡುವಾಗ ಅವರಿಗೆ ನಾನು ನನ್ನ ಕೃತಜ್ಞತೆಗಳನ್ನು ಹೇಳಿದೆ. ತುಂಬ ಸಹಾಯ ಮಾಡಿದಿರಿ, ತುಂಬ ಚೆನ್ನಾಗಿ ಶುಶ್ರೂಷೆ ಮಾಡಿದಿರಿ, ತುಂಬ ಅನುಕೂಲ ಮಾಡಿಕೊಟ್ರಿ, ನನಗೇನೂ ಗೊತ್ತೇ ಆಗಲಿಲ್ಲ, ಎದೇನು ಕೊಯ್ದು ಮಾಡಿದ ನನಗೇನು ಯಾವುದೂ ಸಮಸ್ಯೆ ಆಗಲಿಲ್ಲ ನನಗೆ ಅಂತ ನಾನು ನನ್ನ ಕೃತಜ್ಞತೆಗಳನ್ನು ಅವರಿಗೆ ಹೇಳಿದೆ. ಅದಕ್ಕೆ ಅವರು ಕೊಟ್ಟ ಉತ್ತರ ಬಹಳ ದೊಡ್ಡ ಉತ್ತರ ಇತ್ತು. ಅವರು ಹೇಳಿದರು, ರಾಯರೇ, ಇದನ್ನು ಬೇರೆಯವರಿಗೆ ಹೇಳಿದರೆ ಎಷ್ಟು ಅರ್ಥ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಅಸಲು ನಿಮ್ಮ ಎದೆಯನ್ನು ಕೊಯ್ಯಲಿಕ್ಕೆ ನಾನು ಯಾರು? ಕೊಯ್ದಾಗ ಕತ್ತರಿಸಿದಾಗ ಈ ಎದೆನ ಬಗೆದು ಬಿಡ್ತಾರೆ, ಹೀಗೆ ಬಗೆದು ಬಿಟ್ಟು ಒಳಗೆ ಇರತಕ್ಕಂತಹ ಹೃದಯದ ಏನೇನೋ ಮಾಡ್ತಾರೆ ಅದನ್ನು ಕತ್ತರಿಸಿ ಆ ನಾಳ ಏನೇನೋ ಮಾಡ್ತಾರೋ ಅದನ್ನು, ನಾವು ಒಂಚೂರು ಗಾಯ ಆದರೆ ತಟ್ಕೊಳೋಕ್ಕಾಗಲ್ಲ, ಎದೆಯನ್ನು ಬಗೆದು ಬಿಡ್ತಾರಲ್ರಿ. ಅವರು ಕೇಳಿದರು, ಅಕಸ್ಮಾತ್ ನಾನು ಎದೆಯನ್ನು ಬಗೆದಾಗ ನಿಮ್ಮ ಉಸಿರೇ ನಿಂತೋಗ್ಬಿಟ್ರೆ? ಅದಕ್ಕೆ ನಾವು ಮೊದಲೇ ಸೈನ್ ಮಾಡಿಸ್ಕೊಂಡ್ಬಿಡ್ತೀವಿ ನಿಮ್ಮ ಹತ್ರ, ನಾವು ಜವಾಬ್ದಾರರಲ್ಲ, ನೀವು ಸತ್ತೋದ್ರೆ ಎಲ್ಲರೂ ನಾವೆಲ್ಲ ಯಾರೇ ಆ ರೀತಿ ಶಸ್ತ್ರಚಿಕಿತ್ಸೆ ಮಾಡಿಸ್ಕೊಂಡ್ರು ಮೊದಲು ಸಹಿ ಹಾಕ್ಸ್ಕೊಳ್ತಾರೆ, ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಂತ. ನಾನು 10-15,000 ಎದೆಗಳನ್ನು ಕೊಯ್ದಿದ್ದೇನಲ್ಲ, ಹೊಸದಾಗಿ ನಾನು ಯಾವುದಾದರೂ ಎದೆಯನ್ನು ಕೊಯ್ಯಬೇಕಾಗಿದ್ದರೂ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ, ಅಪ್ಪ ಇದನ್ನು ಸರಿಪಡಿಸಪ್ಪೋ, ಇದನ್ನು ಕೆಟ್ಟದ್ರೆ ತರಬೇಡ ಅಂತ ಕೇಳ್ತೀನಿ. ಅದಕ್ಕಿನ್ನೂ ವಿಸ್ಮಯವಾಗಿರತಕ್ಕಂಥ ಒಂದು ವಿಷಯವನ್ನು ನಾನು ಹೇಳ್ತೀನಿ.